ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರ ಕಾಂಗ್ರೆಸ್ ಪಾಲು, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮುಖಭಂಗ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕಮರ್ ಉನ್ನೀಸಾ ಮತ್ತು ಉಪಾಧ್ಯಕ್ಷರಾಗಿ ನರಸಿಂಹರೆಡ್ಡಿ ತಲಾ 14 ಮತಗಳನ್ನು ಪಡೆದು ಜಯಗಳಿಸಿದ್ದು ಅತ್ಯಂತ ಆತ್ಮವಿಶ್ವಾಸದಲ್ಲಿದ್ದ ಬಿಜೆಪಿ ಪಕ್ಷಕ್ಕೆ ಭಾರೀ ಮುಖಭಂಗವಾದಂತಾಗಿದೆ. ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಯಶೋಧ ಮತ್ತು ಶಿವಪ್ರಕಾಶ್ ತಲಾ 6 ಮತಗಳನ್ನು ಪಡೆದುಕೊಂಡು ಸೋಲನ್ನು ಅನುಭವಿಸಿದ್ದಾರೆ. ಜನಾಭಿಪ್ರಾಯ ಈಗಾಗಲೇ ಬಿಜೆಪಿ ಬಗ್ಗೆ ಭ್ರಮಿಸರಾಗಿದ್ದಾರೆ ಮತ್ತು ಮಂಚೇನಹಳ್ಳಿ ಯಾವತ್ತೂ ಕೂಡ ಕಾಂಗ್ರೆಸ್ ಭದ್ರಕೋಟೆ. ನಾನು ಕೂಡ ಇಲ್ಲಿ 2 ಸಲ ಶಾಸಕನಾಗಿದ್ದೇನೆ ಮತ್ತು ಯಾವತ್ತೂ ಕೂಡ ಕಾಂಗ್ರೆಸ್ ಪರ ಇರತಕ್ಕಂಥ ಒಂದು ಹೋಬಳಿ ಇದು. ಆದರೆ ಕೆಲವು ಕಾರಣಗಳಿಂದ ಇದು ಕೈ ತಪ್ಪಿತ್ತು. ಪುನಃ ಜನ ಇವತ್ತು ಕಾಂಗ್ರೆಸ್ ಬಗ್ಗೆ ಹಳೆ ಏನು ವಿಶ್ವಾಸ ಇತ್ತು ಆ ವಿಶ್ವಾಸವನ್ನು ಮೂಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯವನ್ನು ತುಂಬಿದ್ದಾರೆ. ಇದು ವಿಜಯದ ಸಂಕೇತ. ಬರುವಂಥ ಚುನಾವಣೆಗಳಲ್ಲಿ ಅದು ಯಾವುದೇ ಆಗ್ಬೋದು, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಆಗ್ಬೋದು, ಬರುವಂಥ ವಿಧಾನಸಭೆ ಚುನಾವಣೆ ಆಗ್ಬೋದು, ಇದು ಸ್ಪಷ್ಟವಾದಂಥ ಒಂದು ಮುನ್ಸೂಚನೆ. ಮುಂದೆ ಯಾವ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ಸನ್ನು ಕೈಬಿಡಲ್ಲ ಅಂತಕ್ಕಂಥ ಸಂದೇಶವನ್ನು ಇವತ್ತು ಈ ಒಂದು ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜನತೆ ನೀಡಿದೆ. ಈಗ ನೋಡಿ, ಒಂದು ಹಿಂದೆ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕಾರ್ಯಕ್ರಮಗಳು, ಸಿದ್ದರಾಮಯ್ಯ ನಡೆದಂಥ ಸಂದರ್ಭದಲ್ಲಿ ಕೊಟ್ಟಂಥ ಬಡವರು ರೈತರ ಜನಪರವಾದಂಥ ಕಾರ್ಯಕ್ರಮಗಳು ಈ ಸರ್ಕಾರ ಮುಂದುವರಿಸಿಲ್ಲ. ಕರೋನಾ ನೆಪದಲ್ಲಿ ಲೂಟಿ ಮಾಡೋದು ಬಿಟ್ಟರೆ ಇವರು ಏನೇನು ಸಾಮಾನ್ಯ ಜನಕ್ಕೆ, ಬಡವರಿಗೆ, ರೈತಾಪಿ ಜನಕ್ಕೆ ಏನೂ ಕಾರ್ಯಕ್ರಮ ಮಾಡಿಲ್ಲ ಮತ್ತು ಕರೋನಾ ನಿರ್ವಹಣೆಯಲ್ಲಿ ಕೂಡ ಸಂಪೂರ್ಣ ವಿಫಲ ಆಗಿದ್ದಾರೆ. ಭಾಷಣ ಹೊಡೆಯೋದು, ಪ್ರಚಾರ ಮಾಡ್ಕೊಳ್ಳೋದು, ಟಿವಿ ಮಾಧ್ಯಮದಲ್ಲಿ ಅದನ್ನು ಬಿಂಬಿಸ್ಕೊಳ್ತಕ್ಕದನ್ನು ಮಾಡಿದ್ರು ಬಿಟ್ಟರೆ ಸಾಮಾನ್ಯ ಜನಕ್ಕೆ ಯಾರು ಸೋಂಕಿತರಾಗಿದ್ದರು ಅವ್ರಿಗೆ ಯಾವುದೇ ರೀತಿಯಾದಂಥ ಸರಿಯಾದ ವ್ಯವಸ್ಥೆ ಇಲ್ಲದೆ ಭಾಳ ಜನ ಸತ್ತೋಗ್ರು ಅವ್ಯವಸ್ಥೆಯಿಂದ. ಸೊ ನಿರ್ವಹಣೆಯಲ್ಲಿ ಕೂಡ ಸಂಪೂರ್ಣ ವಿಫಲ ಆಗಿದ್ದಾರೆ. ಜೊತೆಗೆ ಯಾವುದೇ ಕಾರ್ಯಕ್ರಮಗಳಿಲ್ಲ. ಈಗ 3,000, 2,000, 5,000 ಕೊಡ್ತೀವಿ ಅಂತೇಳಿ ಕಟ್ಟಡ ಕಾರ್ಮಿಕರಿಗೆ ಭಾಳ ಜನಕ್ಕೆ ಇನ್ನೂ ಕೂಡ ಅಕೌಂಟ್ ದುಡ್ಡು ಬಂದಿಲ್ಲ. ಸುಮ್ಮನೆ ಘೋಷಣೆ ಮಾಡಿದ್ರು ಬೀದಿ ಬದಿ ವ್ಯಾಪಾರಸ್ಥರಿಗೆ, ಕಟ್ಟಡ ಕಾರ್ಮಿಕರಿಗೆ, ಅಗಸರಿಗೆ, ಆಮೇಲೆ ಭಜಂತ್ರಿ ಕೆಲಸ ಮಾಡೋರಿಗೆ ಎಲ್ಲ 5,000, 3,000 ಕೊಡ್ತೀವಿ ಅಂತ. ಎಷ್ಟು ಜನ ಅಕೌಂಟ್ ದುಡ್ಡು ಬಂದಿದೆ ಈಗ ಪೇಪರಲ್ಲಿ ಉಳಿತ ಬಿಟ್ಟರೆ ಏನು ಮಾಡಿ. ಟಿಪಿ ಎಲೆಕ್ಷನ್ ಬರ್ತಿದೆ, ಅದರಲ್ಲಿ ಮತ್ತೆ ಇದೇ ಗೆಲುವನ್ನು ನೀವು ಮುಂದುವರಿಸ್ತೀರಾ ಅಂತ? 100ಕ್ಕೆ 100 ಭಾಗ, 100ಕ್ಕೆ 100 ಭಾಗ ಇಡೀ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ಸು ಸ್ಥಳೀಯ ಸಂಸ್ಥೆಗಳಲ್ಲಿ ಮೇಲ್ಗೈ ಸಾಧನೆ ಮಾಡುತ್ತೆ. ಮುಂಬರುವ ವಿಧಾನಸಭೆ ಚುನಾವಣೆ ಕೂಡ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಕಾಂಗ್ರೆಸ್ ಜೈಲು. ಅವ್ರಿಗೆ ಇದರಲ್ಲಿ ಏನು ಗೊತ್ತಾಗ್ತದೆ ಅಂದರೆ ಜನ ನಮ್ಮ ಕೈ ಬಿಟ್ಟಿಲ್ಲ. ಜನ ನಮ್ಮನ್ನೇ ನಂಬಿಕೊಂಡು ನಾವು ಮಾಡೋ ಕೆಲಸನ, ಅಭಿವೃದ್ಧಿ ಕೆಲಸನ ನಂಬಿಕೊಂಡು ನಮಗೆ ಆಯ್ಕೆ ಮಾಡಿದ್ದಾರೆ. ಮುಂದೇನು ಇದೇ ರೀತಿ, ಹಿಂದೆ ಏನಾಗಿದೆಯೋ ಗೊತ್ತಿಲ್ಲ, ಮುಂದೆಗೂ ಇದೇ ರೀತಿ ಟಿ ಪಿ ಎಸ್ ಆಗಲಿ, ಜೆಡ್ ಪಿ ಆಗಲಿ, 2023 ಚುನಾವಣೆ ಆಗಲಿ, ಪ್ರತಿಯೊಂದರಲ್ಲೂ ಕಾಂಗ್ರೆಸ್ ಮುಂದಕ್ಕೆ ಬಂದೇ ಬರ್ತದೆ. ಜನ ಅಲ್ಲ ಕೈ ಕೊಟ್ಟಿರೋದು, ಯಾರೋ ಕೆಲವರು, ಅವ್ರ ಹೆಸರು ಬೇಡ, ಯಾರೋ ಕೆಲವರು. ಜನ ಕೈ ಬಿಟ್ಟಿಲ್ಲ. ಜನ ಕೈ ಬಿಟ್ಟಿದ್ರೆ ಈ ರಿಸಲ್ಟ್ ಬರ್ತಾ ಇರಲಿಲ್ಲ. ಇವರು ಹಿಂದೇನೂ ಒಂದು ರಿಸಲ್ಟ್ ಕೊಟ್ಟಿದ್ದೀವಿ, ನಗರಸಭೆ ಆಗ್ಬೋದು, ಗ್ರಾಮ ಪಂಚಾಯತಲ್ಲಾಗ್ಬೋದು, ಇವಾಗ ಮಂಚೇನಹಳ್ಳಿ ಪಂಚಾಯಿತಿ ಆಗ್ಬೋದು. ಜನ ನಮ್ಮನ್ನು ಯಾವಾಗಲೂ ಕೈ ಬಿಟ್ಟಿಲ್ಲ. ಅಲ್ಲ ಸರ್, ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇಜಾನ್ ಜನ ತುಂಬ ಜನ ಬಿಜೆಪಿ ಸೇರ್ಪಡೆ ಮಾಡಿದ್ದಾರೆ, ಅವ್ರು ಬರುವ ನಿರೀಕ್ಷೆ ಏನಿದೆ ರೀ ಸರ್? ಸರ್, ಕಾಂಗ್ರೆಸ್ ಬಿಟ್ಟು ಹೋಗಿರೋರು ಯಾವುದೋ ಒಂದು ನೆಪದಲ್ಲಿ ಅವ್ರಿಗೇನು ಆಮಿಷಗಳಲ್ಲಿ ಹೋಗಿರ್ದಾರೆ ಬಿಟ್ಟರೆ, ಕಾಂಗ್ರೆಸ್ ಸಿದ್ಧಾಂತ ಇರೋರು ಯಾವುದೇ ಕಾರಣಕ್ಕೂ ಬಿಟ್ಟೋಗಿಲ್ಲ. ಕಾಂಗ್ರೆಸ್ ಸಿದ್ಧಾಂತ ಇರೋ ವೋಟರ್ಸ್ ಜನ ನಮ್ಮನ್ನು ಬಿಟ್ಟೋಗಿಲ್ಲ. ಇನ್ನು ಇದೇ ವೇಳೆ ಗೌರಿಬಿದನೂರು ಶಾಸಕರಾದ ಎನ್ಎಚ್ ಶಿವಶಂಕರ್ ರೆಡ್ಡಿ, ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಪ್ರಕಾಶ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಕೆಎನ್ ಕೇಶವರೆಡ್ಡಿ, ಯಲುವಳ್ಳಿ ರಮೇಶ್ ಸೇರಿದಂತೆ ಹಲವಾರು ಮುಖಂಡರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು.